ಪ್ರದೀಪ್ ಸರ್ ಹೇಳಿ ಸರ್, ನೀವು ಬೈ ದೆನ್ ಐ ವಿಲ್ ಓಪನ್ ಇಟ್. ಈಗ ನಾನು ಆಲ್ರೆಡಿ 3D ಸಾಲಿಡ್ಸ್ ಅನ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮೇಡಮ್, ನೆಕ್ಸ್ಟ್ 8th ಮಾಡೋಣ ಅಂತೀನಿ. ಆಮೇಲೆ ಕಾಂಗ್ರೆನ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಓಕೆ. ಆಮೇಲೆ ನಮಗೆ ಇದರಿಂದ ಮೇನ್ ಆಗಿ ನಮಗೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ಕಾನ್ಸೆಪ್ಟ್ ಬಹಳ ಈಸಿ ಆಗಿ ಮಕ್ಕಳಿಗೆ ಅರ್ಥ ಆಗುತ್ತೆ ಮೇಡಮ್, ಜಿಯೋ ಜಿಬ್ರಾ ಯೂಸ್ ಮಾಡೋದ್ರಿಂದ. ಓಕೆ. ಬಟ್ ಕೆಲವೊಂದೊಂದು ಈ ಸ್ಲೋ ಲರ್ನ್ ಮಕ್ಕಳಿಗೆ ಸ್ವಲ್ಪ ಅದು ಟಫ್ ಹೆಂಗಾಗತ್ತೆ ಅಂದ್ರೆ ಮೇಡಮ್, ನಾವು ಅವರ ನಾವು ಕಂಪ್ಯೂಟರ್ನ ಹ್ಯಾಂಡಲ್ ಮಾಡ್ಕೊಂತ ನಾವು ಅಲ್ಲಿ ಪ್ರೊಜೆಕ್ಟ್ ಅಲ್ಲಿ ತೋರಿಸ್ತಾ ಇರ್ತೀವಿ ಮೇಡಮ್. ಬಟ್ ಅವರು ಕೆಲವು ಸ್ಲೋ ಲರ್ನರ್ಸ್ ಇಂಟ್ರೆಸ್ಟ್ ತೋರಿಸ್ತಾ ಇರೋವಂಥವ್ರು ಅವ್ರು ಸುಮ್ನೆ ಕುತ್ಕೊಂಡಿರ್ತಾರೆ, ಅದು ಒಂದು ಸ್ವಲ್ಪ ನಮಗೆ ಡಿಫಿಕಲ್ಟಿ ಇದೆ ಮೇಡಮ್. ಓಕೆ ಓಕೆ ಸರ್, ನೀವು ಲೈನ್ಸ್ ಅಂಡ್ ಆಂಗಲ್ಸ್ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಸೊ ಹೇಗ್ ಮಾಡಿದ್ರಿ ಅಂದ್ರೆ ಯಾವ ಲೈನ್ಸ್ ಅಂಡ್ ಆಂಗಲ್ಸ್ ಅಲ್ಲಿ ಏನ್ ಜಿಯೋಜಿಬ್ರಾ ಫೈಲ್ ಅಲ್ಲಿ ಏನಿತ್ತು, ಅಂಡ್ ದೆನ್ ಕ್ಲಾಸ್ ನ ಹೇಗ್ ನಡೆಸಿದ್ರಿ, ಸೊ ಅದ್ರ ಬಗ್ಗೆ ಚೂರು ಹೇಳ್ಬೋದಾ ಮೇಡಮ್? ನಾನು ಅಲ್ಲಿ ಸ್ಲೈಡರ್ಸ್ ಯೂಸ್ ಮಾಡ್ಕೊಂಡೆ, ಆಮೇಲೆ ಟೆಕ್ಸ್ಟ್ ಯೂಸ್ ಮಾಡ್ಕೊಂಡೆ, ಜೊತೆಗೆ ಚೆಕ್ ಬಾಕ್ಸ್ ಯೂಸ್ ಮಾಡ್ಕೊಂಡಿದ್ದೆ. ಅಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅನ್ನ ಆಂಗಲ್ಸ್ ಈಕ್ವಲ್ ಅನ್ನೋದನ್ನ ತೋರಿಸ್ಲಿಕ್ಕೆ, ಈಗ ಟೂ ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್ ಇತ್ತಿದ್ರೆ ದೆನ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಈಸಿ ಆಗಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ನಾವು ಸ್ಟ್ರೈಟ್ ಲೈನ್ ಅನ್ನ ರೊಟೇಷನ್ ಮಾಡ್ಕೊಂತ ಯಾವ ರೀತಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಆಗ್ತವೆ ಅನ್ನೋದನ್ನ ಈಸಿ ಆಗಿ ತೋರಿಸಿದೆ. ಓಕೆ ಓಕೆ ನೆಕ್ಸ್ಟ್ ಟ್ರಯಾಂಗಲ್ ಕಾನ್ಸೆಪ್ಟ್ ಒಳಗು ನಾವು ಆತರ ಪ್ಲಾನ್ ಮಾಡಿದ್ವಿ ಮೇಡಮ್. ಸಮ್ ಆಫ್ ದ ತ್ರೀ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 degree ಅಂತ, ಈಸಿ ಆಗಿ ನಾವು ಯಾವ ತರ ಅದು ಸಮ್ 180 ಆಗುತ್ತೆ ಅನ್ನೋದನ್ನ ತೋರಿಸ್ಕೊಂಡ್ವಿ. ಓಕೆ ಓಕೆ ಸೊ ಇವೆರಡು ನೀವು ತೋರಿಸಿದ್ರ ಸರ್, ಸೊ ಮಕ್ಕಳದು ರೆಸ್ಪಾನ್ಸ್ ಹೇಗಿತ್ತು, ಅಂಡ್ ದೆನ್ ಅವರಿಗೆ ನೀವು ಪ್ರೊಜೆಕ್ಟರ್ ಯೂಸ್ ಮಾಡಿದ್ರ ಸರ್ ಅಥವಾ ಕಂಪ್ಯೂಟರ್ ಅಲ್ಲಿ? ಮೇಡಮ್ ರೆಸ್ಪಾನ್ಸ್ ಅಂದ್ರೆ ನಮಗೆ ಕ್ಲಾಸ್ ಮುಗಿದ್ದೆ ಗೊತ್ತಿರಲ್ಲ ಮೇಡಮ್, ಅಷ್ಟು ಟೈಮ್ ಇದಾಗಿರ್ತದೆ. ಆಮೇಲೆ ಮಕ್ಕಳು ಕೂಡ ಕ್ಲಾಸ್ ಬಿಟ್ಟು ಹೇಳಲಿಕ್ಕೂ ರೆಡಿ ಇರಲಿಲ್ಲ, ಆ ತರ ಇಂಟ್ರೆಸ್ಟ್ ಇರ್ತಾರೆ ಮೇಡಮ್, ಚೆನ್ನಾಗಿರುತ್ತೆ ಕ್ಲಾಸ್ ಅಲ್ಲಿ. ಬಟ್ ಇದರಲ್ಲಿ ಏನು ಅಂದ್ರೆ ಸ್ವಲ್ಪ ಡೆಡಿಕೇಶನ್, ನಾವು ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿ ಇರಬೇಕಾಗುತ್ತೆ ಮೇಡಮ್ ಅಷ್ಟೇ. ಹೌದು. ಓಕೆ ಸರ್, ಇನ್ನೇನಾದ್ರೂ ನೀವು ಹಂಚ್ಕೊಳಕ್ ಇಷ್ಟಪಡ್ತೀರಾ ಸರ್, ಅಂದ್ರೆ ನಿಮ್ಗೆ ಹೇಗೆ ನೀವು ಕ್ಲಾಸ್ ತಗೊಳ್ಳೋವಾಗ ಏನ್ ಅನ್ನಿಸ್ತು, ಅಥವಾ ನೆಕ್ಸ್ಟ್ ಟೈಮ್ ಮಾಡೋವಾಗ ಏನ್ ಮಾಡ್ಬೇಕು, ಏನಾದ್ರೂ ಬದಲಾಯಿಸ್ಬೇಕು, ಆತರ ಏನಾದ್ರೂ ನಿಮ್ಗೆ ಅನ್ಸುತ್ತಾ, ಅಥವಾ ಹೇಗ್ ಇಂಪ್ರೂವ್ ಆಗ್ಬೋದು ಅಂತ? ನೆಕ್ಸ್ಟ್ ಅದು ಓನ್ಲಿ ಜಿಯೋ ಜಿಬ್ರಾಕ್ಕಿಂತ ಇದು ರೋಬೋ ಕಂಪಸ್ ಇದೆಯಲ್ಲ ಮೇಡಮ್, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ ಮೇಡಮ್. ರೋಬೋ ಕಂಪಸ್ ಅಲ್ಲಿ ಅದು ನಾವು ಪ್ಲೇ ಮಾಡಿ ತೋರಿಸಿದವಾಗ ಬಹಳ ಚೆನ್ನಾಗಿ ಅದು ಈಸಿ ಆಗಿ ಕಂಪಾಸ್ ಮತ್ತೆ ಪ್ರೊಟೆಕ್ಟರ್ ಎಲ್ಲ ಬರ್ತಿದ್ರಲ್ಲ, ಇದರಲ್ಲಿ ಜಿಯೋ ಜಿಬ್ರಾದಲ್ಲಿ ಬರಲ್ಲ ಕಂಪಾಸ್ ಎಲ್ಲ ಬರಲ್ಲ. ಬಟ್ ಅದರಲ್ಲಿ ಅದನ್ನ ಕನ್ಸ್ಟ್ರಕ್ಷನ್ಸ್ ಅಂತ ಈಸಿ ಆಗಿ ತೋರಿಸ್ತದೆ ಮೇಡಮ್ ರೋಬೋ ಕಂಪಾಸ್ ಒಳಗೆ. ಬಟ್ ಅಲ್ಲಿ ಏನಾಗುತ್ತೆ ಅದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ, ಎಲ್ಲ ಕಮ್ಯಾಂಡ್ ಕೊಡ್ಬೇಕಾಗುತ್ತೆ, ಹಾಗಾಗಿ ಅಲ್ಲಿ ಕಮ್ಯಾಂಡ್ಸ್ ಅಂದ್ರೆ ಫ್ರೀ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಲ್ಪ್ ಇದೆಯಲ್ಲ ಹೆಲ್ಪ್ ಅಲ್ಲಿ ಕಮ್ಯಾಂಡ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ ಹೌದು, ಅದು ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಐ ಥಿಂಕ್ ಹೆಲ್ಪ್ ಆಗುತ್ತೆ ಸರ್. ರೋಬೋ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಬಿಡ. ಅಲ್ಲಿ ಎಕ್ಸೆಲ್ ಕಿಂತಲೂ ಕಮ್ಯಾಂಡ್ಸ್ ಜಾಸ್ತಿ ಇದೆ ಬಿಡ ಅಲ್ಲಿ. ಹಾಗಾಗಿ ನಾವು ಬಹಳ ಪ್ರಾಕ್ಟೀಸ್ ಬೇಕಾಗುತ್ತೆ. ಹೌದು. ಓಕೆ ಪ್ರದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅದೇ ಆಲ್ರೆಡಿ ಐ ಥಿಂಕ್ ಮೂರು ಐ ಥಿಂಕ್ ಕಾಂಗ್ರುವೆನ್ಸ್ ಲೈನ್ಸ್ ಅಂಡ್ ಆಂಗಲ್ಸ್ ಮತ್ತೆ ಟ್ರಯಾಂಗಲ್ಸ್ ಮೂರು ಪ್ರಿಪೇರ್ ಆಗಿದ್ದೀರಾ ಅಂತ ಕೇಳಿ ಖುಷಿ ಆಯಿತು. ಥ್ಯಾಂಕ್ ಯು ಪ್ರದೀಪ್ ಸರ್.